ಗಂಗಾ ಎಲ್ಲಿದ್ದೀಯಾ ಒಂದ ಸ್ವಲ್ಪ ನೀರು ತಗೊಂಡು ಬಾರೆ ಕುಡಿಯಕ್ಕೆ ತುಂಬಾ ಸುಸ್ತಾಗಿದೆ ಇವತ್ತು ಹೊರಗಡೆಯಿಂದ ಬಂದು ಆಗೋಳಿ ಮಾವ ನೀರು ಕುಡಿರಿ ಗಂಗಾ ಎಲ್ಲೋದಲು ನೀರು ತಗೊಂಡು ಬಂದಿದ್ದೀಯಲ್ಲ ಯಾಕ್ ಮಾವ ನಾನು ತಗೊಂಡು ಬಂದ್ರೆ ನೀವು ಕುಡಿಲ್ವಾ ಅದ ಆಗಲ್ಲ ಗಂಗಾ ಇದ್ಲಲ್ಲ ಅವಳೆ ತರ್ತಿದ್ಲು ನೀನ್ ಯಾಕ್ ತರಕೋದೆ ಅಂತ ಅಷ್ಟೇ ಗಂಗಾಕ ಏನೋ ಕೆಲಸ ಮಾಡ್ಕೋತಾ ಬಿಜಿ ಇದ್ಲು ಅದಕ್ಕೆ ನಾನು ತಗೊಂಡು ಬಂದೆ ತರ ಯಾಕೆ ನಿಂಗೆ ಗಂಟಲ ಇಳಿಲ್ವಾ ಮಾವ

ನಾನು ಮದುವೆ ಆಗಬೇಕು ಮಾವನ್ನ ಅಂತ ಅಂದ್ಕೊಂಡಿದ್ದೆ ಈ ಗಂಗಕ್ಕ ಬಂದು ನನ್ನ ಲೈಫ್ ಎಲ್ಲ ಹಾಳು ಮಾಡಿದ್ರು ಇಲ್ಲಾಂದರೆ ನಮ್ಮ ಮಾವನ ಜೊತೆ ನನ್ಗೆ ಖುಷಿಯಾಗಿರ್ತಿದ್ದೆ ಎಂಥ ಚಾನ್ಸ್ ಮಿಸ್ ಮಾಡಿ ಅವಳು ಪಡ್ಕೊಂಡ್ಬಿಟ್ರು ನನಗೆ ಸಿಗ್ಬೇಕಾಗಿದ್ದು ನನಗೆ ದಕ್ಬೇಕಾಗಿದ್ದು ಅವಳು ದಕ್ಕಿಸ್ಕೊಂಡಿದ್ದಾಳೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅವಳ ಮೇಲೆ ಅವ್ಳು ಬರಲಿಲ್ಲ ಅಂದರೆ ಇವತ್ತಿನ ದಿನ ನಮ್ಮ ಮಾವನ್ಗೆ ಏತಿಯಾಗಿ ಈ ಮನೇಲಿ ಇರ್ತಿದ್ದೆ ನಾನು ಮಾವ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಇವನಂತ ಗಂಡು ನನಗಿನ್ನೆಲ್ಲ ಸಿಕ್ತಿದ್ರು ನೋಡಕ್ ಅಷ್ಟ್ ಚೆನ್ನಾಗಿ ಆ ಸ್ಮಾರ್ಟ್ ಆಗಿ ಇವನು ನಾನು ಮದುವೆ ಮಾಡ್ಕೋಬೇಕಂತ ಎಷ್ಟ್ ದಿನದಿಂದ ಕನಸ್ಕೊಂಡಿದ್ದೆ ಆದ್ರೆ ಬಂದ್ಬಿಟ್ಲೆ ಇವಳು ನಂಗೆ ಮಧ್ಯದಲ್ಲಿ ಶಿವ ಪಾರ್ವತಿ ಮಧ್ಯೆ ಗಂಗೆ ಬಂದಂಗೆ ಬಂದ್ಬಿಟ್ಲು ಎಲ್ಲಾನು ಸೂರ್ಪನಕ್ಕಿ ಇದೇನಿದು ಗಂಗನ್ ಮಾತಾಡ್ಸಿದ್ರೆ ಇವಳು ತಗೊಂಡ್ಬಂದು ಕೊಡ್ತಿದ್ದಾಳಲ್ಲ ಪಾಪ ಗಂಗ ಏನು ಅನ್ಕೊಂಡ್ಲು ಏನ ಇದನ್ನೆಲ್ಲ ನೋಡಿದ್ರೆ ಪಾಪ ತಪ್ಪು ತಿಳ್ಕೊತಾಳೆ ಗಂಗನ್ ಕರೆದ್ರೆ ಇವಳು ಮ್ಯಾವ್ಯಾತ ಬಂದ್ಬಿಡ್ತಾಳೆ ನಾನೇನಪ್ಪ ಮಾಡ್ಲಿ ಗಂಗಾ ಕೈಕಾಲ್ ಮುಖ ತೊಳ್ಕೊಂಬರ್ತೀನಿ ಊಟಕ್ಕೆ ರೆಡಿ ಮಾಡು ನಾವೀಗ ಊಟಕ್ಕೆ ನಾನೇ ತಗೊಂಡ್ಬರ್ಬೇಕು ಏನಪ್ಪ ಮತ್ತೆ ಇವಳೆ ಬಂದಿದ್ದಾಳಲ್ಲ ನನ್ಗೆ ಗಂಗಾ ಬರ್ತಾನೆ ಇಲ್ಲಲ್ಲ ಯಾಕೋ ಫಸ್ಟು ನಾನು ಬಂದಾಗಿಂದ ಗಂಗನ್ನು ನೋಡೋಣ ಅಂತ ಬಂದೆ ಅವಳ ಕೈಯಲ್ಲಿ ನೀರು ಕುಡಿಯೋಣ ಅವಳ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ ಕುತ್ಕೊಂಡು ಸುಸ್ತಾಗಿದೆ ಅಂತ ಅಂದ್ರೆ ಇವಳೇ ಎಲ್ಲಾನು ತಗೋ ಬರ್ತಿದ್ದಾಳಲ್ಲ ಏನ್ ಮಾಡ್ತಿದ್ದಾಳೆ ಇವಳು ಗಂಗಾ ಬೇಗ ಬರೋಕೆ ಆಗಲ್ವಾ ಇವಳಿಗೆ ಯಾಕೆ ಎಲ್ಲ ನೀನೆ ತಗೊಂಡ್ಬಂದಿದ್ದೀಯ ಗಂಗಾ ಎಲ್ಲೋದ್ಲು ಗಂಗಾ ಅತ್ತೆ ಮಾವಂಗೆ ಊಟಕ್ಕೆ ಇರ್ತಿದ್ರು ಅತ್ತೇನೆ ತಗೊಂಡ ಹೋಗು ನಿಮ್ಮ ಮಾಮಂಗ ಊಟಕ್ಕೆ ಕೊಡು ಅಂತ ಹೇಳಿದ್ರು ಅದಕ್ಕೆ ನನ್ನ ತಂದೆ ಮಾವ ಯಾಕೆ ನಾನು ತಂದ್ರೆ ನಿಮಗೆ ಹೊಟ್ಟೆ ಒಳಗೆ ಹೋಗಲ್ವಾ ಅಯ್ಯೋ ಹಾಗೇನಿಲ್ಲ ಯಾಕೆ ಮಾವ ನಾನು ಊಟಕ್ಕೆ ಕೊಟ್ರೆ ನೀ ಊಟ ಮಾಡಲ್ವಾ ಗಂಗಕ್ಕನೇ ನಿಮಗೆ ಕೊಡ್ಬೇಕಾ ಇದೇನಿದು ನನ್ನ ಅತ್ತೆ ಮಾವಂಗ ಊಟಕ್ಕೆ ಕೊಟ್ಟು ಬರೋಷ್ಟೊತ್ತಿಗೆ ಇವಳು ಅವಾಗೆ ತಗೊಂಡ್ಬಂದು ಇಲ್ಲೇ ಕೂತ್ಬಿಟ್ಟಾಳಲ್ಲಪ್ಪ ಏನು ಮಾಡೋದು ಇವಾಗ ಆತ್ ಮಾವ ನಿಂತೇ ಇದ್ದೀರಾ ಕುತ್ಕೊಳ್ಳಿ ಮಾವ ನೀವು ಊಟ ಮಾಡಲ್ವಾ ಮಾವ ಆದ್ರೆ ಅತ್ತೆ ಹೇಳ್ತೀನಿ ಬಿಡಿ ನೀವು ಊಟ ಮಾಡಲ್ಲ ಅಂತ ವಾಪಸ್ ತಗೊಂಡೋಗ್ತೀನಿ ಬೇಡ ಬೇಡ ಮತ್ತೆ ನೀನು ವಾಪಸ್ ತಗೊಂಡೋಗೋದು ಅಮ್ಮ ಯಾಕೋ ಇವಳು ಸೊ ತಂದು ಕೊಟ್ರೆ ತಿನ್ನಲ್ವೇನೋ ಪ್ರೀತಿ ತಂದು ಕೊಟ್ರೆ ಹಾಗೆ ಹೀಗೆ ನಿನ್ಗೆ ಏನು ತಿನ್ನೇ ಕೊಡಬೇಕಾ ಅನ್ನೋದು ಯಾಕೆ ಸುಮ್ಮನೆ ಗಲಾಟಿ ಸರಿ ತಿಂತೀನಿ ಬಿಡು ಊಟ ಮಾಡಿ ಮಾವ ಹಾಂ ಮಾಡ್ತೀನಿ ಮಾಡ್ತೀನಿ ನೀನು ಹೋಗು ನಾನು ಊಟ ಮಾಡ್ತೀನಿ ಇಲ್ಲ ಮಾವ ನೀವುದು ಊಟ ಮುಗಿಯೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ ಮುದ್ದೆ ಆದಮೇಲೆ ಅನ್ನ ತೊಗೊಂಬರ್ಬೇಕು ಅದಾದ್ಮೇಲೆ ಮಜ್ಜಿಗೆ ತರಬೇಕು ಅದೆಲ್ಲನೂ ನಾನು ನೋಡ್ಕೊಂಡು ಇಲ್ಲೇ ಕೂತ್ಕೊತೀನಿ ಮುದ್ದೆ ಆಗೋವರೆಗೂ ಇದ್ದು ಆಮೇಲೆ ಹೋಗಿ ಅನ್ನ ತಗೊಂಬರ್ತೀನಿ ಅದಾದ್ಮೇಲೆ ಹೋಗಿ ಮಜ್ಜಿಗೆ ತಗೊಂಬರ್ತೀನಿ ನಿಮಗೆಲ್ಲ ಈ ಥರ ಊಟ ಮಾಡೋದು ಇಷ್ಟ ಅಲ್ಲ ಮಾವ ಎಲ್ಲ ಒಂದೇ ಸರಿ ತಂದರೆ ಇಷ್ಟ ಆಗಲ್ಲವಾ ಮುದ್ದೆ ಬಸ್ಸಾರು ಮಾಡಿದ್ದಾರೆ ನಿಮಗೆ ಮುದ್ದೆ ಅಂದರೆ ಇಷ್ಟ ಅಂತ ಅತ್ತೆ ಹೇಳ್ತಿದ್ರು ಎಲ್ಲ ಒಟ್ಟಿಗೆ ಇಟ್ಕೊಂಡ್ಬಂದ್ರೆ ಇಷ್ಟ ಆಗಲ್ಲ ಅಂತಲೂ ಅತ್ತೆ ಹೇಳಿದರು ಆ ಒಟ್ಟಿಗೆ ಇಟ್ಕೊಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ನೀವು ಮುದ್ದೆ ಮುದ್ದೆ ಊಟ ಮಾಡಿ ಅದಾದ್ಮೇಲೆ ಅನ್ನ ತರ್ತೀನಿ ಇವಳು ಏನು ಇವತ್ತು ಹೋಗಂಗೆ ಕಾಣ್ತಿಲ್ಲಲ್ಲ ಗಂಗಾ ಏನು ಮಾಡ್ತಾಳೆ ಬರಕ್ ಆಗಲ್ವಾ ಅವಳಿಗೆ ಅವಾಗ ಊಟ ಮಾಡ್ತಿದ್ದೀರಾ ಏನಾದ್ರೂ ತರ್ಬೇಕಾ ನಿಮ್ಗೆ ನಿಮ್ಗೆ ಯಾಕೆ ಮಾವಿನ ಚಿಂತೆ ನಾನೆಲ್ಲ ಮಾವಂಗೆ ಊಟ ಬಡಿಸ್ತೀನಿ ನೀವು ಅತ್ತೆ ಮಾವಂಗೆ ಏನು ಬೇಕೋ ನೋಡ್ಕೊ ಹೋಗಿ ಅಲ್ಲ ಇವರಿಗೆ ಅನ್ನ ಏನಾದ್ರೂ ತರ್ಬೇಕಿತ್ತೇನೋ ಕಣೆ ಗಂಗಾ ಬಾ ಇಲ್ಲಿ ನೀನ್ ಬಾ ಅವ ಅಕ್ಕಂಗೆ ಯಾಕೆ ತೊಂದ್ರೆ ನಾನು ಇಲ್ಲಿ ಇರ್ತೀನಿ ಬಿಡಿ ಅಕ್ಕ ಅತ್ತೆ ಮಾವಂಗೆ ಊಟ ಕೊಡ್ತಿದ್ದಾಳೆ ನಾನೇ ನಿಮ್ಗೆಲ್ಲ ಬಡಿಸ್ತೀನಿ ಬಿಡಿ ಮಾವ ಅಕ್ಕ ಹೋದ್ರೂ ಹೋಗ್ಲಿ ಹೋಗಿ ಅಕ್ಕ ನಾನು ಮಾವಂಗೆ ಊಟಕ್ಕೆ ಬಡಿಸ್ತೀನಿ ನನ್ನ ಊಟಕ್ಕೆ ಬಡ್ಸಕ್ಕೆ ಇವಳೆ ಅವಳು ಇವಳೆ ಹೋಗಿ ಇವ್ರ ಅತ್ತ ಮಾವಂಗೆ ಬಡಿಸ್ಬೋದಲ್ಲ ಬಂದಾಗಿಂದ ನೋಡ್ತಿದ್ದೀನಿ ತುಂಬ ಅತಿ ಮಾಡ್ತಾ ಇದ್ದಾಳೆ ಮಾವ ನೀವು ಊಟ ಮಾಡಿ ಮಾವ ಸರಿ ಸರಿ ಊಟ ಮಾಡ್ತೀನಿ ನೀನು ಎದ್ದೋಗು ಪ್ರೀತಿ ಇಲ್ಲ ನಾನು ನೀವು ಊಟ ಮಾಡೋವರೆಗೂ ನೀವು ಮುಂದೆನೆ ಕೂತ್ಕೊಂಡಿರ್ತೀನಿ ಒಳ್ಳೆ ಪೇಚಿಗೆ ಸಿಲ್ಕಿದ್ನಲ್ಲಪ್ಪ ಇವಳು ಇಲ್ದಗೆ ಇಲ್ಲದೆ ಇದ್ದಾಗೆ ಚೆನ್ನಾಗಿತ್ತು

ಹೌದು ಮಾವ ನನ್ಗೆ ಅಡ್ಗೆ ಮಾಡಕ್ಕೆಲ್ಲ ಬರುತ್ತೆ ನೋಡಿ ಇವತ್ತು ನೀವೇ ನನ್ನ ಇಷ್ಟಪಟ್ಟಿದ್ದೀರಾತಿ ಸುಬ್ಬಿ ಅಡ್ಗೆ ಮಾಡಿದ್ದು ನಾನು ನೋಡು ಇವಳು ಮಾಡಿರೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾವಳೆ ಹತ್ರ ಇವಳಗೇನ್ ಕೆಲಸ ಇವಳು ಬಂದು ನನ್ನ ಒಟ್ಟೆ ಉರಿಸ್ತಾವಳೆ ಅವಾಗಿಂದ ಏನ್ ಇವತ್ತು ಸೊಸೆ ಮದ್ದು ಮಾವಂಗೆಲ್ಲ ಊಟ ತಂದು ಬಡಿಸ್ತಿದ್ದಾಳೆ ಏನು ವಿಶೇಷ ಅದೇ ಅಮ್ಮ ಗೊತ್ತಾಗ್ತಿಲ್ಲ ಇವತ್ತೇನೆಲ್ಲ ಅವಳು ಕೆಲಸ ಮಾಡ್ತಿದ್ದಾಳಲ್ಲ ಯಾಕತ್ತೆ ನಾನೆಲ್ಲ ಮಾವನ್ಗೆ ಊಟ ಬಡಿಸಬಾರ್ದಾ ಮಾವನ ಸೇವೆ ಮಾಡಬಾರ್ದಾ ಏ ನನ್ನ ಮಾವನ ಮದುವೆ ಆಗಿದ್ರೆ ಇದೆಲ್ಲ ಮಾವನ ಕೆಲಸ ಎಲ್ಲ ನಾನು ಮಾಡ್ತಿರಲಿಲ್ವಾ ಅಕ್ಕೆ ಹೌದೌದು ಮದುವೆ ಆಗಿದ್ರೆ ಮಾಡ್ತಿದ್ದೆ ಈಗ ನಿಮ್ಗೆ ಈಗ ಯಾಕೆ ಇವೆಲ್ಲ ತೊಂದರೆ ಬಿಡು ಗಂಗಾ ಇದ್ದಾಳಲ್ಲ ಯಾಕತ್ತೆ ನೀವು ಹಾಗೆ ಮಾತಾಡ್ತೀರಾ ಮಾವನ್ಗೆ ಊಟ ಕೊಡಬಾರ್ದಾ ಕಾಫಿ ಟೀ ತಿಂಡಿ ಎಲ್ಲ ಕೊಡಬಾರ್ದಾ ನಾನು ನೀವು ಇದೇ ತರ ಮಾತಾಡ್ತಿದ್ದೀರಲ್ಲ ಅಶ್ಯಾ ಮಗುಗೆ ಹಂಗೆ ಇದು ಮಾಡ್ತೀಯಾ ಹೋಗ್ಲಿ ಬಿಡು ಏನೋ ಇಲ್ಲ ಐತೆ ಅವ್ರ ಮಾಮಂಗ್ ಊಟ ತಿಂಡಿ ಕೊಟ್ರೆ ಏನು ಸಾವ್ಕಂಬ್ತಾಳ ಅವಳು ನಾನು ನೋಡಿ ಮಾವ ಮತ್ತೆ ಅತ್ತೆ ಏನ್ ಮಾತಾಡ್ತಾರೆ ಮನೇಲಿ ಇದ್ಮೇಲೆ ಅಷ್ಟು ಮಾಡಬಾರ್ದಾ ಪಪ್ಪ ಗಂಗಕ್ಕ ಅಷ್ಟೆಲ್ಲ ಅಡಿಗೆ ಮಾಡ್ತಿದ್ದಾರೆ ಅವರಿಗೆ ನಾನು ಸಹಾಯ ಮಾಡೋದು ಬೇಡವಾ ಮಾವ ಅಲ್ಲ ಯಾಕಮ್ಮ ನಿನಗೆ ತೊಂದರೆ ನಮ್ಮ ಮನೆಗೆ ಬಂದಿದ್ಯಾ ಆರಾಮಾಗಿ ಕೂತ್ಕಾಯ ಎಲ್ಲ ಗಂಗ ಮಾಡ್ತಾಳಲ್ವಾ ಅಂತ ಹೇಳಿ ನಮ್ಮ ಅಷ್ಟೆ ನಿನಗೆ ಸಂತೋಷ ನಿಮ್ಮ ಮಾಮಂಗೆ ಊಟ ಬಡಿಸೋದು ಅವ್ನು ತಿಂಡಿ ಕೊಡೋದು ಅವ್ನಿಗೆ ಕಾಫಿ ಟೀ ಕೊಡೋದು ನಿನ್ಗೆ ಇಷ್ಟ ಅಂದರೆ ಅಯ್ಯೋ ನಾನೇ ಕಡ್ಡಿ ಬರಲಿ ಕೊಡ್ತಾಯಿ ಎಂಥ ಪೇಜಿಗೆ ಸಿಲುಕ್ಬಿಟ್ನಲ್ಲ ಈ ಗಂಗಾ ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಕೋತಾಳೋ ಏನೋ ಮಾಡ್ತೀನಿ ನನ್ ಮಧ್ಯದಕ್ಕೆ ಬಂದು ನನ್ನ ನನ್ ಗಂಡಂಗೆ ದೂರ ಮಾಡ್ಬೇಕಂತ ನೋಡ್ತೀಯಾ ಮಾವ ಊಟ ಎಲ್ಲ ಆಯ್ತಲ್ಲ ಅಡಿಕೆ ಎಲ್ಲ ಏನಾದ್ರು ತಂದು ಕೊಡ್ಬೇಕಾ ಏನ್ ಬೇಡ ಬಿಡಮ್ಮ ಇವಾಗ ಬಸ್ಸಾರು ಇದು ಉಣ್ಣಲ್ಲ ಅಡಿಕೆಲ್ಲ ಏನ್ ಬೇಡ ಅನ್ಸುತ್ತೆ ಆಗಿತ್ತಮ್ಮ ಅಡಿಗೆ ಎಲ್ಲ ಬಸ್ಸಾರು ಮುದ್ದೆ ಬಹಳ ಚೆನ್ನಾಗಿತ್ತು ಯಾರ್ ಮಾಡಿದ್ದು ದೇವರಾಮ ಇವಾಗ ಇವಳೆ ಮಾಡಿದ್ದು ಅಂದ್ರೆ ಮಾವನ್ ಮುಂದೆ ನಾನ್ ತಲೆ ತಗಸ್ನಂಗ ಆಗುತ್ತಲ್ಲ ಅಣ್ಣ ಮಾವ ಮಾಡಿದ್ದು ಬಸಾರು ಏನು ನೀನ್ ಮಾಡ್ದೆ ಆ ಪ್ರೀತಿ ನೀನ್ ಮಾಡ್ದೆ ಪ್ರೀತಿ ಇವತ್ತು ಗಂಗಕ್ಕ ಅಡ್ಗೆ ಮಾಡ್ಬೇಕಾದ್ರೆ ಅಡ್ಗೆ ಮನೆಗೆ ಹೋಗಿ ಗಂಗಕ್ಕ ಇವತ್ ನಾನೇ ಎಲ್ಲ ಮಾಡ್ತೀನಿ ನೀವ್ ಬರೀ ಹೆಲ್ಪ್ ಮಾಡಿ ಸಾಕು ಅಂತ ಹೇಳಿ ಅತ್ತೆ ಗಂಗಕ್ಕ ಬರಿ ಸೊಪ್ಪ ಸ್ಟೆಚ್ ಹೆಚ್ಚ ಕೊಟ್ಟಿದ್ದು ಬಸ್ಸಾರ್ ಮಾಡಿದ್ ನಾನೇ ಗೊತ್ತಾತೆ ಅತ್ತೆ ಬರೀ ಏನೇನ್ ಬೇಕಂತ ಸಾಂಬಾರಿಗೆಲ್ಲ ಅಲ್ಲಿ ಇಟ್ಟಿದ್ಲು ಅದನ್ನೆಲ್ಲ ಉರ್ದು ಕಾಲ್ ಕಾಕಿ ಒಗ್ಗರಣೆ ನಾನೇ ಮಾಡಿದ್ದೇನಮ್ಮ ಹಾಗಾದ್ರೆ ನೀನು ಬಸ್ಸಾರು ಮಾಡಿದೆ ತುಂಬ ಚೆನ್ನಾಗಿತ್ತಮ್ಮ ಅಲ್ಲ ಮಾಡಿದೆಲ್ಲ ನಾನು ಇವಳು ಅಡುಗೆ ಮನೆಗೆ ಬಂದಿಲ್ಲ ಎಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾಳೆ ನೋಡು ಅಡುಗೆ ಮಾಡೋದೆಲ್ಲ ಬರುತ್ತಾ ಪ್ರೀತಿ ಅಮ್ಮವ ಕೇಳ್ತೀಯಾ ನೀವು ನನ್ನನ್ನು ಮದುವೆ ಮಾಡ್ಕೊಂಡಿದ್ರೆ ಗೊತ್ತಾಗ್ತಿತ್ತು ನಾನು ನಿಮಗೆ ಮಾಡಿಕೊಡ್ತೀನೋ ಇಲ್ಲೋ ಅಂತ ಬೇಡ ಬಿಡು ನಾನು ಅವಾಗೆ ಬೇರೆ ಅವ್ರನ್ನ ಮದುವೆ ಆಗಿದ್ದೀನಲ್ಲ ಈಗ ಮದುವೆ ಚಿಂತೆ ಯಾಕೆ ಮೇಲೆ ಈ ಥರ ಎಲ್ಲ ಕಷ್ಟ ಎಲ್ಲ ತಗೋಬೇಡ ಏನಾದರೂ ನನ್ ಕೆಲಸ ಮಾಡೋದಿದ್ರೆ ನನ್ನ ಹೆಂಡ್ತಿನೇ ಮಾಡ್ತಾಳೆ ನೋಡಿ ಮಾವ ಇವ್ರು ಹೆಂಡ್ತಿ ಮಾಡೋದ್ ಯಾವಾಗೂ ಇದ್ದಿದ್ದೆ ನಾನೇನ್ ಯಾವಾಗೂ ಇಲ್ಲೇ ಇರ್ತೀನ ನಾನು ಇರೋವರೆಗೂ ಮಾವಂಗೆ ನಾನು ಊಟ ತಿಂಡಿ ಕೊಟ್ಟರೆ ಏನು ಕಷ್ಟ ಅಂತ ಕೇಳಿ ಮಾವ ಇರೋ ಹೋಗ್ಲಿ ಒಂದ್ ಎರಡು ದಿನ ಇರ್ತಾಳೆ ಏನೋ ಆಸೆ ಪಟ್ಟು ಮಾವಂಗೆ ಊಟ ತಿಂಡಿ ಕೊಟ್ಟರೆ ಏನು ಕಷ್ಟ ಅಂತ ಕೇಳ್ತಿದ್ದಾಳೆ ಅವಳು ಪಾಪ ಇಷ್ಟ ಅನ್ಸುತ್ತೆ ತಿನ್ನ ಹೋಗ್ಲಿ ಅವಳು ಕೊಟ್ಟಿದ್ದನ್ನ ಸರಿ ಅಮ್ಮ ನೀವೆಲ್ಲರೂ ಹೇಳಿದ ಮೇಲೆ ಇನ್ನೇನ್ ಮಾಡಕ್ ಆಗುತ್ತೆ ತಿಂತೀವಿ ಮಾಡ್ತೀನಿ ಇವಳಿಗೆ ನನ್ ಪ್ಲೇಸ್ ಅಲ್ಲಿ ನೀನು ಬಂದು ನನಗೆ ಗೋಳ್ ಐಕೋತಿಯೇನೆ ಅತ್ತೆ ಮಾವ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು ಅಮ್ಮ ಅದು ಅದು ನಮ್ಮ ಮನೆಯವರ ಜೊತೆ ತವರು ಮನೆಗೆ ಹೋಗಿ ಬರ್ತೀನಿ ಮಾವ ನಮ್ಮ ಅಪ್ಪ ನಮ್ಮ ಅಣ್ಣ ಫೋನ್ ಮಾಡಿದ್ರು ಬಾರಮ್ಮ ಹಬ್ಬಕ್ಕೂ ಬರಲಿಲ್ಲ ಅಂತ ಹಬ್ಬ ನಾನು ಫಸ್ಟ್ ಇಲ್ಲೇ ಮಾಡ್ಬೇಕು ಬಿಡು ಹಬ್ಬ ಮುಗಿದ ಮೇಲೆ ಕೇಳೋಣ ಅಂತ ಸುಮ್ಮನೆ ಇದ್ದೆ ಈಗ ಹೋಗಿ ಬರಲ ಮಾವ ನಾಳೆ ನಾನು ಇಲ್ಲಿದ್ದಾಗ ಮಾವನ ಇವಳು ಆಚೆ ಕರ್ಕೊಂಡು ಹೋಗ್ತಾಳ ಅದೇ ಆಗುತ್ತೆ ಅದೇನಮ್ಮ ಸರಿ ಆಯಿತು ಹೋಗಿ ಒಂದೆರಡು ದಿನ ಇದ್ದು ಬರ್ರಿ ತವ್ರ ಮನೆಗೆ ನೀವು ತವರು ಮನೆಯವರು ನೀವು ಒಂದಾಗ್ತೀರ ಅಂದರೆ ನಾನು ಯಾಕಮ್ಮ ಬೇಡ ಅನ್ಲಿ ನಿಮ್ಮ ಅಪ್ಪ ನಿಮ್ಮ ಅಣ್ಣನೇ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಿದೀಯಾ ಹೋಗಿ ಬರ್ರಿ ಪಾಪ ಅವ್ರಿಗೂ ಆಸೆ ಇರುತ್ತೆ ಎಷ್ಟೇ ಆಗಲಿ ಮಗಳು ದೂರ ಆದರೆ ಯಾರೂ ಸಹಿಸಲ್ಲ ಆಯಿತು ಹೋಗಿ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ ಥ್ಯಾಂಕ್ ಯು ಮಾವ ಮಾವ ಊರಿಗೆ ಕಳಿಸ್ತೀರ ನಾಳೆ ರವಿ ಮಾವನ ಏನೇನೋ ತವ್ರ ಮನೆಗೆ ಹೋಗಿ ಬರ್ತಾರಂತಲ್ಲ ಅಲ್ಲ ಅತ್ತೆ ನಾನು ಬಂದಿದ್ದೀನಿ ನಾನು ಬಂದಾಗ ಸೊಸೆನ ಊರಿಗೆ ಕಳಿಸ್ತೀಯಾ ನಾನೇ ಎಲ್ಲ ಮಾಡ್ಕೊಂಡು ತಿನ್ನಲಿ ಅಂತ ನಿನ್ ಸೊಸೆ ಹತ್ರ ನಮಗ್ ಮಾಡಿಕ್ಕಿದ್ರೆ ಏನಾದ್ರು ನಿನ್ ಸೊಸೆ ಕೈ ಏನಾದ್ರು ಸಳಿಯುತ್ತೆ ನಿನ್ ನಿನ್ ಸೊಸೆಗೆ ನಾನೇನಾದ್ರು ಕಷ್ಟ ಕೊಡ್ತೀನಿ ಅಂತ ನಿನ್ ಸೊಸೆನ ತೋರ್ ಮನೆಗ್ ಕಳಿಸ್ತಿದ್ದೀಯ ಹಾಗೇನ್ ಇಲ್ವೇ ನಾನು ಇರೋವರೆಗೂ ನಿನ್ ಸೊಸೆ ನಿಲ್ ಇರ ಕೇಳು ನಾನ್ ಹೋದ್ಮೇಲೆ ಆಮೇಲೆ ಎಲ್ಲಿಗ್ ಬೇಕಾದ್ರೂ ಹೋಗ ಕೇಳು ನಾನ್ ಬಂದಾಗೇನೆ ನಿನ್ ಸೊಸೆನ ತೋರ್ ಮನೆ ಕಳಿಸ್ತೀಯಾ ಇದೇ ಚೆನ್ನಾಗಿ ಹೇಳ್ತೀಯಲ್ಲ ಅತ್ತೆ ಪ್ರೀತಿ ಬೇಜಾರಾಗ್ತಾಳೆ ಅಣ್ಣ ಈ ಒಂದೆರಡು ದಿನ ಬಿಟ್ಟು ಹೋಗೇನೇ ಇವಾಗ ಗಂಗಾನ ಕಳ್ಸಿ ಬಿಟ್ರೆ ಅವಳು ನಮ್ಮ ಅತ್ತೆ ಎಲ್ಲ ನನಗೆ ಕೆಲಸ ಮಾಡಕ್ಕೆ ಇಕ್ತಾಳೆ ಅಂತ ಇರ್ಲಿ ಬಿಡಿ ಪ್ರೀತಿ ಓದ್ಮೇಲೆನೇ ಗಂಗಾ ತವರು ಮನೆಗೆ ಹೋಗ್ಲಿ ಅಮ್ಮಗಾಪ್ಪ ತವರು ಮನೆಗೆ ಹೋಗ್ತೀ ಅಂದಿತ್ತು ಅಲ್ವೇನೇ ತವರು ಮನೆಗೆ ಬೇಕಾದ್ರೆ ಇನ್ನೊಂದು ದಿನ ಹೋಗ್ತಾರೆ ಪ್ರೀತಿ ಇರೋವರೆಗೂ ಇರ್ಲಿ ಬಿಡಿ ಮೇಲೆ ಕಳ್ಸಿ ನಾನೇ ತವರು ಮನೆಗೆ ಕಳ್ಸಬೇಡ ಅಣ್ಣ ಬಿಡಿ ಅಮ್ಮ ಹಾಗೆ ಹೇಳ್ತೀನಿ ಬಿಡಮ್ಮ ಗಂಗ ಪ್ರೀತಿ ಓದ್ಮೇಲೆನೇ ಬೇಕಾದ್ರೆ ನೀವು ನಿಮ್ಮ ತವರು ಮನೆಗೆ ಹೋಗಿ ಇವಳು ಸೌರಪನಕ್ಕಿ ತರ ಅಡ್ಡ ಬಂತಾಳೆ ಅんな ವಿಚಾರ ಅಂತ ನಾನು ನಂಗೆ ಅಣ್ಣು ಕರ್ಕೊಂಡು ಒಂದೆರಡು ದಿನ ತವರು ಮನೆಗೆ ಹೋಗಿ ಬರೋಣ ಅಂತ ನಾನು ಕೇಳಿದ್ರೆ ಇರೋವರೆಗೂ ನಾವು ಹೋಗ್ಬಾರ್ದಂತೆ ಇದು ಯಾವ ನ್ಯಾಯ